ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡವನ್ನು ಯಾವ ಥರ ಕ್ರೋಮ್ ಎಕ್ಸ್ಟೆನ್ಷನ್ ಯೂಸ್ ಮಾಡಿಕೊಂಡು ಕನ್ನಡವನ್ನು ಟೈಪ್ ಮಾಡ್ಬೋದು, ಮತ್ತು ಆ ಕನ್ನಡವನ್ನು ಟೈಪ್ ಮಾಡಿದ್ದನ್ನು ನೀವು ತುಳು ಸ್ಕ್ರಿಪ್ಟಿಗೆ ಯಾವ ಥರ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ನಿಮಗೆ ಆ್ಯಕ್ಚುಲಿ ದೊಡ್ಡ ಡಾಕ್ಯುಮೆಂಟನ್ನೇ ಕನ್ನಡದಲ್ಲಿ ಟೈಪ್ ಮಾಡಿ ಅದನ್ನು ತುಳುವಿಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗ್ತದೆ. ತುಳು ಸ್ಕ್ರಿಪ್ಟಿಗೆ ಬಹಳ ಈಸಿ ಇದೆ. ಫಸ್ಟಿಗೆ ಈ ವೆಬ್ಸೈಟಿಗೆ ಬಂದರೆ ನಿಮಗೆ ಅದರಲ್ಲಿ ಎರಡು ಪ್ಯಾಡ್ ಕಾಣ್ತದೆ. ಸೊ ಇಲ್ಲಿ ಹೆಲ್ಪ್ ಮೇಲೆ ಕ್ಲಿಕ್ ಏನು ಹೇಳ್ತೀವಿ ಅಂತ ಹೇಳಿದರೆ, ನೀವು ಗೂಗಲ್ ಇನ್ಪುಟ್ ಕ್ರೋಮ್ ಎಕ್ಸ್ಟೆನ್ಷನ್ಗೆ ಹೋದರೆ ನಿಮಗೆ ಅದನ್ನು ಡೌನ್ಲೋಡ್ ಮಾಡಲಿಕ್ಕೆ ಆಗ್ತದೆ. ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಇದು ಕ್ರೋಮ್ ಎಕ್ಸ್ಟೆನ್ಷನ್ನು ಸಿಗ್ತದೆ ಕನ್ನಡ ಟೈಪ್ ಮಾಡಲಿಕ್ಕೆ. ಕನ್ನಡ ಅಥವಾ ಸೌತ್ ಇಂಡಿಯನ್ ಲ್ಯಾಂಗ್ವೇಜನ್ನು ನಿಮಗೆ ಟೈಪ್ ಮಾಡ್ಬೋದು. ಅದನ್ನು ನೀವು ಎಕ್ಸ್ಟೆನ್ಷನ್ಗೆ ಹಾಕಿದರೆ ನಂತರ ನೀವು ಇಲ್ಲಿ ಕ್ರೋಮ್ಗೆ ಬಂದರೆ ಇಲ್ಲಿ ಎಕ್ಸ್ಟೆನ್ಷನ್ನು ನಾನು ಆಲ್ರೆಡಿ ಇಲ್ಲಿ ಎಕ್ಸ್ಟೆನ್ಷನ್ ಹಾಕಿದ್ದೇನೆ, ಅದರಲ್ಲಿ ಗೂಗಲ್ ಇನ್ಪುಟ್ ಇದೆ, ಅದರಲ್ಲಿ ನಾಲ್ಕು ಇದೆ. ಇದು ನೀವು ಇದು ಪೆನ್ನಲ್ಲಿ ಬರೀಬಹುದು. ಇದು ಕನ್ನಡ ಕೀಬೋರ್ಡ್ ನಿಮಗೆ ಕಾಣ್ತದೆ. ಇದು ಕನ್ನಡ ಫೋನೆಟಿಕ್, ನೀವು ಇದನ್ನು ಸೆಲೆಕ್ಟ್ ಮಾಡಿ. ಇದು ತುಂಬ ಈಸಿ, ಇದು ಟೈಪ್ ಮಾಡೋದು ತುಂಬ ಈಸಿ ಇದೆ. ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಫಸ್ಟಿಗೆ. ಅದಾದಮೇಲೆ ನೀವು ಇಲ್ಲಿ ಬನ್ನಿ. ಇಲ್ಲಿ ಗೂಗಲ್ಗೆ ಬಂದಾಗ ನೀವು ಏನು ಟೈಪ್ ಮಾಡಿದರೂ, ನೀವು ಈ ಕ್ರೋಮಲ್ಲಿ ಏನು ಟೈಪ್ ಮಾಡಿದರೂ ಕೂಡ ನಿಮಗೆ ಅದು ಕನ್ನಡಕ್ಕೆ ಬಲೆ ತುಳು ಕಲ್ಪುಗ ಅಂತ ನಾನಿಲ್ಲಿ ಟೈಪ್ ಮಾಡಿದ್ದೇನೆ. ಇದನ್ನು ಏನು ಮಾಡಬೇಕು, ಕಾಪಿ ಮಾಡಿ ಇಲ್ಲಿ ಇದನ್ನು ಪೇಸ್ಟ್ ಮಾಡಿ. ಆವಾಗ ಅದು ತುಳು ಸ್ಕ್ರಿಪ್ಟ್ಗೆ ಕನ್ವರ್ಟ್ ಆಗ್ತದೆ. ಇದು ಬೇಕಾದಾಗೆ ಕಲರ್ ಚೇಂಜ್ ಮಾಡಬಹುದು ಅಥವಾ ಫಾಂಟ್ ಸೈಜ್ ಚೇಂಜ್ ಮಾಡ್ಬೋದು. ಕಲರ್ ಚೇಂಜ್ ಮಾಡಲಿಕ್ಕೆ ಆಗ್ತದೆ, ಫಾಂಟ್ ಸೈಜ್ ಚೇಂಜ್ ಮಾಡಲಿಕ್ಕೆ ಆಗ್ತದೆ, ಅದೇ ಥರ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡ್ಬೋದು. ಅದರಲ್ಲಿ ವೇರಿಯಸ್ ಆಪ್ಷನ್ಸ್. ಸೊ ನೆಕ್ಸ್ಟ್ ಇದನ್ನು ನೀವು ಡೌನ್ಲೋಡ್ ಮಾಡ್ಬೋದು. ಇದು ಪಿಕ್ಚರ್ ಫೈಲ್ ಆಗಿ ಡೌನ್ಲೋಡ್ ಮಾಡ್ತದೆ. ಡೌನ್ಲೋಡ್ ಮಾಡಿದರೆ ಇಲ್ಲಿ .png ಫೈಲು ಇದು ಡೌನ್ಲೋಡ್ ಆಗ್ತದೆ. ಅದನ್ನು ಓಪನ್ ಮಾಡಿದರೆ png ಫೈಲು ಓಪನ್ ಆಗಿರ್ತದೆ. ಓಕೆ, ಹಾಗೆ ಅದೇ ಥರ ನೀವು ಈ ಥರ ಕನ್ನಡದಲ್ಲಿ ಟೈಪ್ ಮಾಡಿದ ಹೋಲ್ ಡಾಕ್ಯುಮೆಂಟ್ ಇದ್ದರೆ ನೀವು ಅಪ್ಲೋಡ್ ಕೂಡ ಮಾಡ್ಬೋದು. ಆವಾಗ ನಿಮಗೆ ಹೋಲ್ ಬುಕ್ಕನ್ನು ಕನ್ನಡದಿಂದ ತುಳುಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗ್ತದೆ. ಇದು ಬಹಳ ಸುಲಭವಾದ ವಿಧಾನ. ನಿಮಗೆ ಯಾವುದೇ ಸಾಫ್ಟ್ವೇರ್ ಡೌನ್ಲೋಡ್, ನಿಮ್ಮ ಕಂಪ್ಯೂಟರ್ ಯಾವುದೇ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಬೇಕಾಗಿಲ್ಲ. ಜಸ್ಟ್ ಗೂಗಲ್ ಎಕ್ಸ್ಟೆನ್ಷನ್, ಇದು ಕ್ರೋಮ್ ಎಕ್ಸ್ಟೆನ್ಷನನ್ನು ಡೌನ್ಲೋಡ್ ಇದು ಇನ್ಸ್ಟಾಲ್ ಮಾಡಿಕೊಳ್ಳಿ, ಮತ್ತು ಕನ್ನಡದಲ್ಲಿ ಟೈಪ್ ಮಾಡಿ ಎಲ್ಲಿ ಬೇಕಿದ್ರೂ ಅಲ್ಲಿ ಇಲ್ಲಿ ಮಾಡ್ಬೋದು, ಟೈಪ್ ಮಾಡ್ಬೋದು. ಟೈಪ್ ಮಾಡಿದರೆ ನಿಮಗೆ ಇದು ಸಿಗ್ತದೆ. ಸೊ ಈಗ ನಾನು ಇಲ್ಲಿ ತುಳು ಅಂತ ಟೈಪ್ ಮಾಡಿದಾಗ ಇಲ್ಲಿ ತುಳು ಬಗ್ಗೆ ಸುಮಾರು ವಿಡಿಯೋಗಳನ್ನು ಮಾಡಿರೋದು ನಿಮಗೆ ಸಿಗ್ತದೆ. ಇದೊಂಥರ ತುಳು ಕನ್ನಡದಲ್ಲಿ ಯಾರು ಬರೆದದ್ದು ಎಲ್ಲ ವಿಷಯಗಳು ನಿಮಗೆ ಗೂಗಲಲ್ಲಿ ಸಿಗ್ತದೆ. ಥ್ಯಾಂಕ್ ಯು.